नमस्कार स्नेहितरे, वेलकम बैक टू माय चैनल कर्नाटक सिविल इंजीनियर। इंदु नावु कैलकुलेटर बगे मातड़ता इद्देवे। निन्ने हॉल टिकेट बिट्टिद्दारे, तुंबा समस्येगळिवे बेरे बेरे दु, लांग डिस्टेंस मत्ते कन्नड मीडियम दु कूड केलवरदु बंदिबिट्टिदे एग्जाम अल्लि। अवरु कन्नड मीडियम अल्लदे, सॉरी कन्नड मीडियम आगिद्रू कूड अवरिगे कन्नड पेपर बंदिदे अंत इद्दारे। तुंबा गोंदलगळिवे, अदरल्ली मोदलनेदागि नावु ಇದು ಕ್ಯಾಲ್ಕುಲೇಟರ್ ಬಗ್ಗೆ ತಿಳ್ಕೊಳ್ಳೋಣ। ಕ್ಯಾಲ್ಕುಲೇಟರ್ ನೋಡಿ, ನಾನ್ ಪ್ರೋಗ್ರಾಮೇಬಲ್ ಕ್ಯಾಲ್ಕುಲೇಟರ್ ಅಂತ ಕೊಟ್ಟಿದ್ದಾರೆ। ನಾನ್ ಪ್ರೋಗ್ರಾಮೇಬಲ್ ಈಸ್ ರೈಟ್, ಬಟ್ ನಾನ್ ಸೈಂಟಿಫಿಕ್ ಈಸ್ ರಾಂಗ್। ಯಾಕಂದರೆ ನಾನ್ ಸೈಂಟಿಫಿಕ್ ಅಂತ ಯಾವುದೇ ಕ್ಯಾಲ್ಕುಲೇಟರ್ಗಳು ಅವೈಲೇಬಲ್ ಏ ಇಲ್ಲ। ಓಕೆ, ನಾನ್ಸ್ ಎಲ್ಲ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಗಳೇ ನಾನ್ ಸೈಂಟಿಫಿಕ್ ಅಂದರೆ ಸೈನ್ಸ್ ಬಳಸದೆ ಮಾಡುವಂಥದ್ದು ನಾನ್ ಸೈಂಟಿಫಿಕ್ಕು। ಅಲ್ಲಿ ಏನು ಕಾಸ್ ಥೀಟಾ ಇರ್ತದೆ, ಸೈನ್ ಥೀಟಾ ಇರ್ತದೆ, ಅದಕ್ಕಾಗಿ ಅದು ಸೈಂಟಿಫಿಕ್ ಅಂತ ಕರೆಯೋದಲ್ಲ, ಅದು ಸೈನ್ಸ್ನ ಯೂಸ್ ಮಾಡಿ ಮಾಡಿರೋದಕ್ಕೆ। ಎಲ್ಲ ಕ್ಯಾಲ್ಕುಲೇಟರ್ಗಳು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಗಳೇ, ನಾನ್ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅನ್ನೋದು ಎಕ್ಸಿಸ್ಟೆನ್ಸ್ ಇಲ್ಲ। ಮೇ ಬಿ ಇದು ನಾನ್ ಎಂಬುದು ಬೈ ಮಿಸ್ಟೇಕ್ ಆಗಿ ಟೈಪ್ ಆಗಿರ್ಬೋದು ಅಂತ ನನ್ನ ಅನಿಸಿಕೆ। ಯಾಕಂದ್ರೆ ಇಲ್ಲಿ ನಾನ್ ಪ್ರೋಗ್ರಾಮೇಬಲ್ ಇದೆಯಲ್ವ, ಹಾಗಾಗಿ ಇದು ನಾನ್ ಸೈಂಟಿಫಿಕ್ ಅಂತ ಒಂಥರ ಏನಾದ್ರು ಮಿಸ್ಟೇಕ್ ಆಗಿರ್ಬೋದು। ನೋಡಿ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ। ಇದು ಸೈಂಟಿಫಿಕ್ ನಾನ್ ಪ್ರೋಗ್ರಾಮೇಬಲ್ ಕ್ಯಾಲ್ಕುಲೇಟರ್, ಇಷ್ಟು ದಿನ ಇದು ಅಲೋ ಮಾಡ್ತಾ ಇದ್ರು, ಈಗೂ ಈ ಎಕ್ಸಾಮಲ್ಲೂ ಕೂಡ ಇದೇ ಅಲೋ ಮಾಡ್ತಾರೆ ಸ್ನೇಹಿತರೆ। ನಿಮಗೆ ಡೌಟ್ ಇದ್ದರೆ ನೀವು ಕೆ ಪಿ ಎಸ್ ಅವರಿಗೆ ಕಾಲ್ ಮಾಡಿ ಕೇಳ್ಬೋದು। ಇದು ಕೆಲವೊಬ್ರು ಇದು ಅಂತ ತಿಳ್ಕೊಂಬಿಟ್ಟಿದ್ದಾರೆ ನಾನ್ ಸೈಂಟಿಫಿಕ್ ಅಂದರೆ, ಬಟ್ ಇದು ನಾನ್ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲ್ಲ, ಇದು ಕೂಡ ಸೈಂಟಿಫಿಕ್ ಕ್ಯಾಲ್ಕುಲೇಟ್ರೆ, ಬಟ್ ಇದನ್ನ ಡೆಸ್ಕ್ಟಾಪ್ ಕ್ಯಾಲ್ಕುಲೇಟರ್ ಅಂತ ಕರೀತಾರೆ। ಓಕೆ, ಡೆಸ್ಕ್ಟಾಪ್ ಕ್ಯಾಲ್ಕುಲೇಟರ್ ಅಂತ ಮೆನ್ಷನ್ ಮಾಡಿದರೆ ಇದೇ ಬೇಕಿತ್ತು, ಬಟ್ ಅವ್ರು ಮೆನ್ಷನ್ ಮಾಡಿರೋದು ನಾನ್ ಸೈಂಟಿಫಿಕ್ ನಾನ್ ಪ್ರೋಗ್ರಾಮೇಬಲ್ ಅಂತ। ನಾನ್ ಸೈಂಟಿಫಿಕ್ ಅಂತಾನೇ ಇಲ್ಲ, ಆ್ಯಕ್ಚುಲಿ ಸೈಂಟಿಫಿಕ್ ನಾನ್ ಪ್ರೋಗ್ರಾಮೇಬಲ್ ಅಂತ ಇರೋದು। ಅಲ್ಲಿ ಏನಾಗಿದೆ ಅಂದರೆ ಅದು ಬೈ ಮಿಸ್ಟೇಕು ಟೈಪಿಂಗ್ ಮಾಡಬೇಕಾದ್ರೆ ಆಗಿರೋ ಎರರ್ ಅಂತ ನನ್ನೊಂದು ಅನಿಸಿಕೆ। ಮೊನ್ನೆ 2014 2021ವರೆಗೂ ಇದೇ ಕ್ಯಾಲ್ಕುಲೇಟರ್ನ ಅಲೋ ಮಾಡಿದ್ದಾರೆ। ಸೊ ದಟ್ ನಿಮಗೇನು ಪ್ರಾಬ್ಲಮ್ ಇಲ್ಲ, ಇದನ್ನೇ ತೊಗೊಂಡು ಹೋಗ್ಬೋದು। ಬೇಕಾದ್ರೆ ಕೆ ಪಿ ಎಸ್ ಸಿ ಅವರಿಂದ ನೀವು ಕ್ಲಾರಿಫಿಕೇಷನ್ನ ಮೊದಲೇ ಪಡ್ಕೊಳ್ಬೋದು ಅಂತ ನಮ್ಮದೊಂದು ಅನಿಸಿಕೆ। ನನ್ನ ಪ್ರಕಾರ ಇದೇ ಅಲೋ ಇರೋದು, ಇದು ಡೆಸ್ಕ್ಟಾಪ್ ಕ್ಯಾಲ್ಕುಲೇಟರ್ ಇದು ಅಲ್ಲ। ಓಕೆ, ನೀವು ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರ, ಇದಲ್ಲ। ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಫಾರ್ಮುಲಾ ಬರ್ತದೆ, ಈಗ ಒಂದು ದೊಡ್ಡ ಫಾರ್ಮುಲಾ ಬರ್ತದೆ ಅಂತ ತಿಳ್ಕೊಳ್ಳಿ। ಫಾರ್ ಎಕ್ಸಾಂಪಲ್ ಸಿಂಕಿಂಗ್ ಫಂಡ್ ಫ್ಯಾಕ್ಟರ್ ಫಾರ್ಮುಲಾದಲ್ಲಿ 1+i^2 ಅಂತ ಇದೆ। ಓಕೆ, ಎನ್ ಇಲ್ಲಿ 0.2 ಎಲ್ಲ ಇದ್ದರೆ ಈ ಕ್ಯಾಲ್ಕುಲೇಟರ್ ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ನಿಮಗೆ ಕ್ವಶನ್ ಆನ್ಸರ್ ಗೊತ್ತಿರೋರಿಗೆ ಆನ್ಸರ್ ಗೊತ್ತಿಲ್ಲದೆ ಇರೋರು ಒಂದೇ ಆಗಿಬಿಡ್ತೀರ ಅವಾಗ ಈ ಕ್ಯಾಲ್ಕುಲೇಟರ್ ಇಲ್ಲದೆ ಇದ್ರೆ। ಹಾಗಾಗಿ ನೋಡಿ, ಫೈನಲ್ ಹೇಳ್ತೇನೆ, ಕೆ ಪಿ ಎಸ್ ಸಿ ಅವ್ರ ಹತ್ರ ಒಂದ್ಸಲ ಮೇಲ್ ಮಾಡಿ ಅಥವಾ ಕಾಲ್ ಮಾಡಿ ಕನ್ಫರ್ಮೇಷನ್ ಮಾಡ್ಕೊಳ್ಳಿ। ಯಾಕಂದರೆ ನಾನ್ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಗಳು ಇನ್ನೂ ಬಂದಿಲ್ಲ, ಎಲ್ಲ ಕೂಡ ಸೈಂಟಿಫಿಕ್ ಆಗಿ ಮೆಥಡಲ್ಲೇ ವರ್ಕ್ ಮಾಡುವಂಥದ್ದು। ಸೊ ಅದು ಇದೆ, ನಾನ್ ಪ್ರೋಗ್ರಾಮೇಬಲ್ ಅಂದರೆ ಇದೆ, ಕೆಲವೊಂದು ಕ್ಯಾಲ್ಕುಲೇಟರ್ ಪ್ರೋಗ್ರಾಮ್ ಮಾಡ್ಬೋದು, ಸೊ ಅದನ್ನು ಅಲೋ ಮಾಡ್ತಾ ಇಲ್ಲ ಅಷ್ಟೇ। ಸೊ ಇಷ್ಟು ವರ್ಷ ಎಕ್ಸಾಮಲ್ಲಿ ಇದೇ ಕ್ಯಾಲ್ಕುಲೇಟರ್ ಅಲೋ ಮಾಡಿರೋದು, ಸೊ ಅದರಿಂದ ಇದು ಈ ಸಲನೂ ಇದೇ ಅಲೋ ಮಾಡ್ತಾರೆ ಅಂತ ಅಂದ್ಕೊಳ್ತೇನೆ। ಏನಾದ್ರು ಡೌಟ್ ಇದ್ದರೆ ಅವರಿಗೆ ಮೇಲ್ ಮಾಡಿ ಅಥವಾ ಕಾಲ್ ಮಾಡಿ ಕೇಳಿಸ್ತಿದ್ದಾರೆ। ಧನ್ಯವಾದಗಳು, ಶುಭ ದಿನ।